ಅಕ್ರಮ ಸಂಬಂಧದ ಶಂಕೆಗೆ ಜೋಡಿ ಕೊಲೆಯಾಗಿರುವಂತಹ ಘಟನೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು ಬೆಂಗಳೂರಿನ ಕೋಣನುಕುಂಟಿ ಬಳಿ ಈ ಡಬಲ್ ಮರ್ಡರ್ ಆಗಿರುವಂಥದ್ದು ಅಕ್ರಮ ಸಂಬಂಧದ ಶಂಕೆಯ ಹಿನ್ನೆಲೆಯಲ್ಲಿ ಪತ್ನಿ ಪ್ರಿಯಕರನನ್ನ ಕೊಂದಿದ್ದಾನೆ ಪತಿ ಪತ್ನಿ ಲಕ್ಷ್ಮಿ ನಲವತ್ತು ವರ್ಷ ಪ್ರಿಯಕರ ಗಣೇಶ್ ಕೊಂದಂತಹ ಪತಿ ಗೊಲ್ಲಬಾಬ್ ಐವತ್ತೈದು ವರ್ಷ ಬೆಂಗಳೂರಿನಲ್ಲಿ ಗಾರೆ ಕೆಲಸ ಮಾಡಿಕೊಂಡಿದ್ದ ಆಂಧ್ರ ಕುಟುಂಬ ನಿನ್ನೆ ತಡರಾತ್ರಿಯಲ್ಲಿ ಗಣೇಶ್ ಜೊತೆಗಿದ್ರು ಪತ್ನಿ ಮರದ ರೀಪೀಸ್ನಿಂದ ಇಬ್ಬರನ್ನು ಕೂಡ ಕೊಂದಿದ್ದಾನೆ ಗೊಲ್ಲಬಾಬು ನಂತರ ನೇಣು ನೇಣುಬಿಗಿದುಕೊಂಡು ಗೊಲ್ಲಬಾಬು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಘಟನಾ ಸ್ಥಳಕ್ಕೆ ಕೋಣನುಕುಂಟೆ ಪೊಲೀಸರು ಎಫ್ಎಸ್ಎಲ್ ತಂಡ ಭೇಟಿ ಕೊಟ್ಟಿದೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ ಈ ಅಕ್ರಮ ಸಂಬಂಧದ ಶಂಕೆಯ ಹಿನ್ನೆಲೆಯಲ್ಲಿಯೇ ಈ ಹತ್ಯೆಯಾಗಿದೆ ಜೋಡಿ ಕೊಲೆಯಾಗಿದೆ ನೆತ್ತರು ಹರಿದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಪೊಲೀಸರ ಇನ್ವೆಸ್ಟಿಗೇಷನ್ ಕೂಡ ಮುಂದುವರೆದಿರುವಂಥದ್ದು ಘಟನಾ ಸ್ಥಳವನ್ನು ನೀವು ಗಮನಿಸ್ತಾ ಇದ್ದೀರಿ ಇದೇ ಸ್ಥಳದಲ್ಲಿಯೇ ಗೊಲ್ಲಬಾಬು ಪತ್ನಿ ಲಕ್ಷ್ಮೀ ಪ್ರಿಯಕರ ಗಣೇಶ್ ಮೇಲೆ ಹಲ್ಲೆಯನ್ನ ಮಾಡಿ ಹತ್ಯೆಯನ್ನು ಮಾಡಿರುವಂತಹದ್ದು ಈಗ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ಎಫ್ ಎಸ್ ಎಲ್ ಟೀಮ್ ಕೂಡ ಜೊತೆಗಿರುವಂಥದ್ದು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನರಸಿಂಹ್ಮೂರ್ತಿ ನೆರೆ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನರಸಿಂಹಮೂರ್ತಿ ಜೋಡಿ ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ ಅಕ್ರಮ ಸಂಬಂಧದ ಶಂಕೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಬಟ್ ಈ ಕಾಮಗಾರಿಯ ಕಟ್ಟಡದ ಬಳಿ ಅವರಿಬ್ರು ಯಾಕೆ ಬಂದಿದ್ರು ಅಲ್ಲಿ ಹಲ್ಲೆ ಆಗಿದ್ದು ಹೇಗೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ನರಸಿಂಹಮೂರ್ತಿ ಪ್ರೇಮ್ ಇದು ಕೋಣನ್ಕುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಆರ್ ಬಿ ಐ ಲೇಔಟ್ನ ಬ್ರಿಗೇಡ್ ಗಾರ್ಡೇನಿಯಾ ಅಂತೇಳಿ ಒಂದು ಅಪಾರ್ಟ್ಮೆಂಟ್ ಇದೆ ಆ ಅಪಾರ್ಟ್ಮೆಂಟ್ನ ಮುಂಭಾಗದಲ್ಲಿ ಒಂದು ನಿರ್ಮಾಣ ಹಂತದ ಕಟ್ಟಡ ಇದು ಈ ಕಟ್ಟಡವನ್ನು ಗಮನಿಸಬಹುದು ತಾವು ಈ ಕಟ್ಟಡದಲ್ಲಿ ಈ ಲಕ್ಷ್ಮಿ ಮತ್ತೆ ಈ ಗೊಲ್ಲ ಈ ಇಬ್ಬರು ಕೂಡ ದಂಪತಿಗಳು ಇವರು ಇಲ್ಲೇ ಕೂಡ ಗಾರೆ ಕೆಲಸವನ್ನು ಮಾಡ್ತಿರ್ತಾರೆ ಈ ಕನ್ಸ್ಟ್ರಕ್ಷನ್ ಕೆಲಸವನ್ನ ಮಾಡ್ಕೊಂಡಿರ್ತಾರೆ ಕಳೆದ ಮೂರ್ನಾಲ್ಕು ತಿಂಗಳಿನಿಂದ ಈ ಬಿಲ್ಡಿಂಗ್ನಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ಮಾಹಿತಿಗಳಿದೆ ಮೂಲತಃ ಆಂಧ್ರ ಪ್ರದೇಶದವ್ರು ಇವರು ನಿನ್ನೆ ರಾತ್ರಿ ಈ ಪತ್ನಿಯ ಶೀಲವನ್ನ ಶಂಕಿಸಿ ಪತ್ನಿ ಹಾಗೆ ಆ ಪತ್ನಿಯ ಜೊತೆಯಲ್ಲಿದ್ದಂತಹ ಗಣೇಶ್ ಕುಮಾರ್ ಅಂತೇಳಿ ಈ ಇಬ್ಬರನ್ನು ಕೂಡ ಮರದ ಕಟ್ಟಿಗೆಯಿಂದ ಬಡಿದು ಕೊಲೆಯನ್ನು ಕೊಲೆಯನ್ನ ಮಾಡಿದ್ದಾನೆ ಈ ಗುಲಾ ಬಾಬು ಅದಾದ ಬಳಿಕ ಆತನಿಗೆ ಏನಿಸ್ತೋ ಏನೋ ಥರ್ಡ್ ಫ್ಲೋರ್ಗೆ ಹೋಗಿದ್ದಾನೆ ಥರ್ಡ್ ಫ್ಲೋರ್ನಲ್ಲಿ ಆತ ಕೂಡ ಕಿಟಕಿಗೆ ಟವಲ್ನಿಂದ ನೇಣು ಬಿಗಿತುಕೊಂಡು ಸಾವನ್ನಪ್ಪಿದ್ದಾನೆ ಪ್ರಕರಣ ಸಂಬಂಧ ಇದೀಗ ಕೋಣನ್ಕುಂಟೆ ಪೊಲೀಸ್ ಠಾಣಾ ವ್ಯಾಪ್ ಠೋಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಎಫ್ ಎಸ್ ಎಲ್ ಟೀಮ್ ಬಂದಿದೆ ಹಾಗೆ ಟೋಕೋ ಟೀಮ್ ಬಂದಿದೆ ಪರಿಶೀಲನೆಯನ್ನು ನಡೆಸ್ತಿದ್ದಾರೆ ಕಾರಣ ಮೇಲ್ನೋಟಕ್ಕೆ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಕೆಲೋ ಒಂದು ಕಡೆ ಪತ್ನಿಯ ಶೀಲವನ್ನು ಈತ ಶಂಕಿಸ್ತಿದ್ದ ಗಣೇಶ್ ಕುಮಾರ್ ಜೊತೆ ಪತ್ನಿಗೆ ಅಕ್ರಮ ಸಂಬಂಧ ಇದೆ ಅಂತೇಳಿ ಈತ ಅನ್ಕೊಂಡಿದ್ದ ಈ ನಿಟ್ಟಿನಲ್ಲಿ ನಿನ್ನೆ ಗಲಾಟೆ ಉಂಟಾಗಿ ನಿನ್ನೆ ಮಧ್ಯರಾತ್ರಿ ಕೊಲೆ ಮಾಡಿರ್ತಕ್ಕಂಥ ಸಾಧ್ಯತೆ ಇದೆ ಇದೇ ಕೆಳಭಾಗದಲ್ಲಿ ಇದೀಗ ಪೊಲೀಸರು ಒಂದಷ್ಟು ಅಲ್ಲಿ ಸಾಕ್ಷಿಗಳನ್ನ ಸಂಗ್ರಹ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾರೆ ಹೀಗಾಗಿ ಆ ಸ್ಥಳದಲ್ಲಿ ಇದೆ ಇದೇ ಕೆಳಗಡೆ ಒಂದು ರೂಮ್ ಇದೆ ಆ ರೂಮ್ನಲ್ಲಿ ಇಬ್ಬರ ಕೊಲೆಯನ್ನ ಮಾಡಲಾಗಿದೆ ಅದಾದ ಬಳಿಕ ಆತ ಥರ್ಡ್ ಫ್ಲೋರ್ನಲ್ಲಿ ಆತ್ಮಹತ್ಯೆಯನ್ನ ಕೂಡ ಮಾಡ್ಕೊಂಡಿದ್ದಾನೆ ಪ್ರಕರಣ ಸಂಬಂಧ ಇದೀಗ ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಿದ್ದಾರೆ ಇದೀಗ ಅವರ ಮಗ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಪೊಲೀಸರು ಪ್ರಕರಣವನ್ನು ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಘಟನಾ ಸ್ಥಳಕ್ಕೆ ಈಗ ಕೋಣನ್ಕುಂಟೆ ಪೊಲೀಸರು ಮತ್ತು ಎಫ್ ಎಲ್ ತಂಡ ಭೇಟಿ ಕೊಟ್ಟಿರುವಂತದ್ದು ಪ್ರಾಥಮಿಕವಾಗಿ ಶೀಲವನ್ನ ಶಂಕಿಸಿ ಆಗಿರುವಂತಹ ಜೋಡಿ ಕೊಲೆ ಇದು ಅನ್ನೋದು ಗೊತ್ತಾಗ್ತಾ ಇದೆ ಇನ್ವೆಸ್ಟಿಗೇಷನ್ ಮುಂದುವರೆದ ಹಾಗೆ ಮತ್ತೇನೆಲ್ಲೆಲ್ಲ ಬೆಳವಣಿಗೆಗಳಾಗುತ್ತೆ ಈ ಕೊಲೆಗೆ ಇದೇ ಕಾರಣಾನ ಎಲ್ಲವೂ ಕೂಡ ಗೊತ್ತಾಗಬೇಕಾಗಿರುವಂಥದ್ದು ಈಗ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಮುಂದುವರಿಸಿರುವಂಥದ್ದು ಇದೇ ಬಿಲ್ಡಿಂಗ್ನಲ್ಲಿಯೇ ಆಗಿರುವಂತದ್ದು ಇಬ್ಬರನ್ನ ಹತ್ಯೆಗೈದು ತದನಂತರ ಗೊಲ್ಲಬಾಬು ಕೂಡ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ಒಟ್ಟು ಮೂವರ ಸಾವಾಗಿರುವಂಥದ್ದು ಪೊಲೀಸರ ಇನ್ವೆಸ್ಟಿಗೇಷನ್ ಈಗ ಚುರುಕುಗೊಂಡಿದೆ